ಆತ್ಮದರ್ಶನ ಕಾರ್ಯಕ್ರಮಗಳನ್ನು ನನ್ನ ಪ್ರಿಯ ಸ್ನೇಹಿತರೇ ನನ್ನ ಪ್ರಿಯ ವೀಕ್ಷಕರೇ ಕಳೆದ ಅನೇಕ ತಿಂಗಳುಗಳಿಂದ ನೀವು ವೀಕ್ಷಿಸ್ತಾ ಬಂದಿದ್ದೀರಿ ಈ ಕಾರ್ಯಕ್ರಮಗಳ ಮೂಲಕವಾಗಿ ನೀವು ಆತ್ಮೀಕವಾದ ಲಾಭವನ್ನು ಪಡೆದಿದ್ದೀರಿ ಎಂಬುದಾಗಿ ನಾವು ನಂಬುತ್ತೇವೆ ಯಾಕಂದರೆ ಈ ಕಾರ್ಯಕ್ರಮಗಳ ಮೂಲಕವಾಗಿ ಅನೇಕರು ಯೇಸುಕ್ರಿಸ್ತನ ಸಂದೇಶವನ್ನು ಕೇಳಿದ್ದು ಮಾತ್ರವೇ ಅಲ್ಲ ತಮ್ಮ ಜೀವನ ಅದನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದಾರೆ ಅನೇಕ ಸಾಕ್ಷಿಗಳು ನಮ್ಮ ಕಣ್ಣ ಮುಂದೆ ಇದೆ ಅನೇಕರು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ಕಂಡುಕೊಂಡಿದ್ದಾರೆ ನನ್ನ ಪ್ರಿಯರೇ ಈ ಕಾರ್ಯಕ್ರಮಗಳನ್ನು ಪ್ರಾರ್ಥನಾ ಪೂರ್ವಕವಾಗಿ ವೀಕ್ಷಿಸಿರಿ ಮತ್ತು ನಿಮ್ಮಲ್ಲಿ ದೇವರು ಏನಾದರೂ ಕಾರ್ಯ ಮಾಡಿದ್ದರೆ ಅಥವಾ ಯಾವುದಾದರೂ ಸಮಸ್ಯೆಗಳು ನಿಮಗಿದ್ದರೆ ದಯಮಾಡಿ ಅದನ್ನು ನಮಗೆ ತಿಳಿಯಪಡಿಸಿರಿ ಕಾರ್ಯಕ್ರಮದ ಕೊನೆಯವರೆಗೆ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ ನಂತರ ನಮಗೆ ಕರೆ ಮಾಡಿರಿ ಖಂಡಿತವಾಗಿಯೂ ನಿಮ್ಮ ಕರೆಯನ್ನು ಮನ್ನಿಸಿ ನಿಮ್ಮ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಏನಾದರೂ ಪ್ರಾರ್ಥನಾ ಮನವಿಗಳಿಗೆ ನಾವು ಸ್ಪಂದಿಸ್ತೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇವಾಗ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಭಾಗಿಸಿ ಪ್ರಾರ್ಥನೆ ಮಾಡೋಣ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ ಈ ದಿವಸದಲ್ಲಿ ನಾವು ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ಬಂದಿರುವಾಗ ನಿನ್ನ ಅಪಾರವಾದ ಕೃಪೆಯನ್ನು ನಮಗೆ ಅನುಗ್ರಹಿಸು ಯಾವ ಉದ್ದೇಶಕ್ಕಾಗಿ ನೀ ನಮ್ಮನ್ನು ಕರೆದಿದೆಯೋ ಯಾವ ಉದ್ದೇಶಕ್ಕಾಗಿ ನೀನು ನಮಗೆ ಈ ಒಂದು ಭಾಗ್ಯ ನಿನ್ನ ವಾಕ್ಯವನ್ನು ತಿಳಿಸುವಂಥ ಕೃಪೆ ನೀನು ಕೊಟ್ಟಿದೆಯೋ ಆ ವಿಶೇಷವಾದಂಥ ಉದ್ದೇಶವನ್ನು ನೀನು ನೆರವೇರಿಸು ಪ್ರಿಯ ವೀಕ್ಷಕರಲ್ಲಿ ಕರ್ತನಿರತಕ್ಕಂಥ ಯಾವುದಾದರೂ ಸಮಸ್ಯೆಗಳು ಕರ್ತನೇ ಅವರ ಕೊರತೆಗಳು ಅವರ ಬೇಡಿಕೆಗಳು ಅವುಗಳನ್ನು ನೀನು ಮನ್ನಿಸಿ ಕರ್ತನೆ ಬೇಕಾದಂಥ ಎಲ್ಲ ಸಹಾಯವನ್ನು ಕೃಪೆಯನ್ನು ಅನುಗ್ರಹಿಸುವುದಾಗಿ ಪ್ರಾರ್ಥಿಸ್ತೇವೆ ಈ ಮುಂಜಾನೆ ವೇಳೆಯಲ್ಲಿ ನೀ ನಮ್ಮೊಂದಿಗೆ ಗಿದ್ದು ನಮ್ಮನ್ನು ನಡೆಸು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ ಕರ್ತನೆ ಆಮೇಲೆ ನಾವು ಕಳೆದಂಥ ವಾರದಲ್ಲಿ ಭಕ್ತನಾದಂಥ ಯೋಹಾನನು ಬರದ ಪ್ರಕಟಣೆ ಅದರಲ್ಲಿ ಎಂಟನೇ ಅಧ್ಯಾಯ ಮೊದಲಿನ ಆರು ವಚನಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ ನಾವು ಈ ಆರು ವಚನಗಳಲ್ಲಿ ನಾವು ಪ್ರತ್ಯೇಕವಾಗಿ ಯಾವ ರೀತಿಯಲ್ಲಿ ಏಳನೇ ಮುದ್ರೆಯನ್ನು ಒಡೆದಾಗ ಏನು ಸಂಭವಿಸಿತು ಎಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವೆ ನಾವು ಎಂಟನೇ ಅಧ್ಯಾಯ ನಾವು ಮೊದಲನೆಯ ಆರು ವಚನಗಳಲ್ಲಿ ನಾವು ನೋಡುವಂತಹದ್ದೇನೆಂದರೆ ಏಳನೇ ಮುದ್ರೆ ನೋಡಿದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೆ ಪರಲೋಕ ನಿಶ್ಶಬ್ದವಾಯಿತು ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ ಏಳು ಮಂದಿ ದೇವದೂತರನ್ನು ಕಂಡೆನು ಅವರಿಗೆ ಏಳು ತುತ್ತೂರಿಗಳು ಕೊಡಲ್ಪಟ್ಟವು ಎಂಬುದಾಗಿ ನಾವಲ್ಲಿ ನೋಡ್ತೇವೆ ಯಾಕೆ ಆ ತುತ್ತೂರಿಗಳು ಕೊಡಲ್ಪಟ್ಟಿತು ನೋಡ್ರಿ ಅಲ್ಲಿ ನಾವು ನೋಡುವಂತಹದ್ದು ಮುಂದಕ್ಕೆ ಮೂರನೇ ವಚನದಲ್ಲಿ ನಾವು ಇದನ್ನು ಗಮನಿಸಿದ್ದೇವೆ ನಿಮ್ಮ ಜ್ಞಾಪಕಕ್ಕೆ ನಾನು ತರ್ತಾ ಇದ್ದೇನೆ ಇವಾಗ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು ಅವನ ಕೈಯಲ್ಲಿ ಚಿನ್ನದ ಧೂಪ ಇತ್ತು ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು ಆಗ ಧೂಪದ ಹೊಗೆ ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿಹೋಯಿತು ನಾವೀಗ ನಾವು ನೋಡಿದಂಥ ಬಹಳ ಗಂಭೀರವಾದಂಥ ಒಂದು ಸತ್ಯಾಂಶ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದು ದೇವ ಜನರ ಪ್ರಾರ್ಥನೆ ಅದು ದೇವರ ಸನ್ನಿಧಿಗೆ ಏರಿಹೋಯಿತು ಅನೇಕ ಸಾರಿ ದೇವ ಜನರಾಗಿರುವಂಥ ನಾವು ಒಂದು ಪ್ರಶ್ನೆ ಕೇಳುವಂಥದ್ದು ಉಂಟು ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಎಷ್ಟು ಬೇಗ ಕೊಡ್ತಾನೆ ಅಥವಾ ಯಾವಾಗ ಕೊಡ್ತಾನೆ ಹೇಗೆ ಕೊಡ್ತಾನೆ ಅಥವಾ ಕೊಡ್ತಾನ ಕೆಲವು ಸಾರಿ ನಮಗೆ ಪ್ರಾರ್ಥನೆಗೆ ಉತ್ತರ ಕೂಡಲೇ ಸಿಕ್ಕದಿರುವಾಗ ಸಹಜವಾಗಿ ಅನೇಕ ರೀತಿಯ ಉದ್ವೇಗಗಳು ನಮ್ಮಲ್ಲಿ ಉಂಟಾಗುವುದುಂಟು ಪ್ರಿಯ ವೀಕ್ಷಕರೇ ದೇವರ ವಾಕ್ಯ ನಮಗೆ ಕೊಡತಕ್ಕಂಥ ಒಂದು ಬಹಳ ಗಂಭೀರವಾದಂಥ ಒಂದು ಸತ್ಯಾಂಶ ದೇವ ಜನರು ದೇವರ ಚಿತ್ತಾನುಸಾರವಾಗಿ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಅದು ದೇವರ ಸನ್ನಿಧಾನಕ್ಕೆ ಏರಿ ಬರ್ತದೆ ಮಾತ್ರ ಅಲ್ಲ ಎಲ್ಲಿವರೆಗೆ ಅಂತ ಹೇಳಿದರೆ ನಾವು ಈಗ ವಾಕ್ಯದಲ್ಲಿ ನೋಡುವಂಥದ್ದು ಅರ್ಧ ಗಂಟೆ ಹೊತ್ತಿನವರೆಗೆ ಪರಲೋಕ ನಿಶ್ಶಬ್ದವಾಯಿತು ಈವನ್ ಹ್ಯಾವನ್ ಬಿಕೇಮ್ ಸೈಲೆಂಟ್ ಇದರ ವಿಚಾರ ವಿವರಣೆಗಳು ನಾನು ಕಳೆದ ವಾರ ಕೊಟ್ಟಿದ್ದೇನೆ ಅಂದರೆ ದೇವರು ನಿನ್ನ ಮತ್ತು ನನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು ನನ್ನ ಪ್ರಿಯ ಸಹೋದರ ಸಹೋದರಿ ವೀಕ್ಷಕರೇ ನಮ್ಮಲ್ಲಿ ಯಾರಾದರೂ ಎಂದಾದರೂ ಪ್ರಾರ್ಥನೆ ಕುರಿತು ಅಸಡ್ಡೆ ತೋರಿಸಿದ್ದೇವ ಪ್ರಾರ್ಥನೆ ಕುರಿತಾಗಿ ಕ್ಷುಲ್ಲಕವಾದಂಥ ಮನೋಭಾವವುಳ್ಳವರಾಗಿದ್ದೇವ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೋ ಇಲ್ಲವೋ ಎಂಬಂಥ ಒಂದು ಸಂಶಯ ಬಂದಿದೆಯೋ ಈ ದಿವಸದಲ್ಲಿ ನಾವು ನಿಜವಾಗಿ ದೇವರ ವಾಕ್ಯದ ಸತ್ಯದ ಹಿನ್ನೆಲೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ನಾವು ಪ್ರೋತ್ಸಾಹ ಪಡೆದುಕೊಳ್ಳಬೇಕಾಗಿದೆ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಂತಹ ದೇವರು ಇವಾಗ ಈ ಹಿನ್ನೆಲೆಯಲ್ಲಿ ನಾವೀಗ ಮುಂದಕ್ಕೆ ನಾವು ಓದಬೇಕಾಗಿದೆ ಈ ಎಂಟನೇ ಅಧ್ಯಾಯ ನಾವು ಮೊದಲಿನ ನಾಲ್ಕು ವಚನಗಳನ್ನು ಓದಿದ ನಂತರ ಐದು ಮತ್ತು ಆರನೇ ವಚನದಲ್ಲಿ ಏನು ನೋಡಿದೆವು ನಾವು ತರುವಾಯ ದೇವದೂತನು ದೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು ಆಗ ಗುಡುಗುಗಳು ವಾಣಿಗಳು ಮಿಂಚುಗಳು ಭೂಕಂಪವು ಉಂಟಾದವು ದೇವರು ತನ್ನ ಮಕ್ಕಳ ಪ್ರಾರ್ಥನೆಗೆ ಆತನು ಸದುತ್ತರವನ್ನು ಆತನು ಕೊಡುತ್ತಾನೆ ಇನ್ ಡೈರೆಕ್ಟ್ ಆನ್ಸರ್ ಟು ಪ್ರಯರ್ ಗಾಡ್ ಆಕ್ಟ್ಸ್ ಬೈ ಸೆಟ್ಟಿಂಗ್ ಇನ್ ಮೋಷನ್ ದ ಟ್ರಂಪ ಜಜ್ಮೆಂಟ್ ನಾವು ಇಷ್ಟರವರೆಗೆ ಮುದ್ರೆಗಳ ನ್ಯಾಯ ತೀರ್ಪಿನ ಕುರಿತು ಓದಿದೆವು ಏಳನೇ ಮುದ್ರೆ ಒಡೆಯಲ್ಪಟ್ಟಿತು ಏಳನೆಯ ಮುದ್ರೆ ಒಡೆಯಲ್ಪಡುವಂತ ವೇಳೆಯಲ್ಲಿ ಏಳು ತುತ್ತೂರಿಗಳ ನ್ಯಾಯ ತೀರ್ಪು ಪ್ರಾರಂಭವಾಗುವಂತಹದ್ದನ್ನು ನಾವೀಗ ಈ ಐದನೇ ವಚನ ಆರನೇ ವಚನದಲ್ಲಿ ನಾವು ಅದನ್ನು ಗಮನಿಸುತ್ತೇವೆ ಏನಾಯ್ತು ಆ ದೇವದೂತನು ಧೂಪ ಆರತಿಯನ್ನು ಆ ಧೂಪದಲ್ಲಿ ಇದ್ದದ್ದು ಯಾವುದದು ದೇವ ಜನರ ಪ್ರಾರ್ಥನೆ ಸಂಕಟದಲ್ಲಿ ದುಃಖದಲ್ಲಿ ನೋವಿನಲ್ಲಿ ದಾಟಿ ಹೋಗುತ್ತಿದ್ದಂಥ ದೇವ ಜನರ ಪ್ರಾರ್ಥನೆ ಅದು ಧೂಪಾರತಿಯಾಗಿ ದೇವರ ಸನ್ನಿಧಾನಕ್ಕೆ ಬಂತು ಈಗ ಆ ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದ ನೋ ಪ್ರಿಲಿಮಿನರಿ ದ ಸೌಂಡ್ ದ ರಂಬ್ಲಿಂಗ್ಸ್ ದೇ ಆರ್ ಹರ್ಡ್ ಅಂಡ್ ದ ಸರ್ಟನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ನಾಟ್ ಇನ್ ಹೆವನ್ ಬಟ್ ಇನ್ ಅರ್ತ್ పరలోక అర్ధ గంట మౌనమైతంతే బట్ లుక్ ఎట్ ద హోల్ ఎపిసోడ్ వీ కెన్ సీ ద వైసస్ వి కెన్ సీ ద థండరింగ్ వి కెన్ సీ ద లైట్నింగ్ వీ కెన్ సీ ద అర్త్ క్వెక్స్ ఏనుంటే అది గుడుగుంటే వాణింటు మించుంటు భూకంపాలు ఉంటాయి in the background of the silence in heaven now god is responding to the prayer of god's people then a prayer in one short sentence you know what i can say that what is going to happen here is the result of prayer of god's people may i tell you one thing பிரார்த்தனே இந்த அமோகவாதந்த காரியவன்னு அது மாட்த்ததே முதன் அலுச்சனே மாட்டி the prayer which can precipitate such things truly it must be really potent indeed is to bala ullathum ige enayitu the silence in heaven ends paralokadalli namge tilidiru hage ನಿರಂತರವು ದೇವರಿಗೆ ಸ್ತುತಿ ಆರಾಧನೆ ದೇವದೂತರಿಂದ ಸಲ್ಲಿಸಲ್ಪಡುತ್ತಾ ಇದೆ ಪರಲೋಕದ ನಮ್ಮ ದೇವರು ಆತ್ಮನು ಶುದ್ಧನು 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 ಎಂಬುದಾಗಿ ದೇವದೂತರು ಆತನನ್ನು ಹಾಡಿಕೊಂಡಾಡುತ್ತಿರುವರು ಬಟ್ ನಾವ್ ಆಫ್ಟರ್ ದ ಸೈಲೆನ್ಸ್ ಇನ್ ಆಫ್ ದ ಪ್ರೇಯರ್ಸ್ ಆಫ್ ಗಾಡ್ಸ್ ಪೀಪಲ್ ಹ್ಯಂಗ್ ಇನ್ ಟು ದ ಸ್ಕೇಲ್ಸ್ ಇವಾಗ ದೇವಜನ್ರ ಪ್ರಾರ್ಥನೆ ಆ ಒಂದು ತಕ್ಕಡಿಯಲ್ಲಿ ಹಾಕಲ್ಪಟ್ಟಿತು ಇವಾಗ ಏನಾಯಿತು ಆ ತಕ್ಕಡಿಯಲ್ಲಿ ಹಾಕಿದಾಗ ದೇವರು ನ್ಯಾಯ ತೀರ್ಪು ಮಾಡುವಂಥ ಒಂದು ಕಾಲ ದೇವರಿಗೆ ಚೆನ್ನಾಗಿ ಗೊತ್ತುಂಟು ದೇವಜನ್ರ ವಿರುದ್ಧವಾಗಿ ದುರಾತ್ಮನು ಮಾಡುವಂಥ ಕಾರ್ಯಗಳನ್ನು ಬಲ್ಲಂತ ದೇವರು ಇವಾಗ ತಾನು ಕಾರ್ಯಾಚರಣೆ ಮಾಡುವುದಕ್ಕೆ ಪ್ರಾರಂಭಿಸ್ತಾನೆ ಇವಾಗ ನಾವು ಇಷ್ಟು ಹಿನ್ನೆಲೆಯಲ್ಲಿ ನೋಡುವಾಗ ಆರನೇ ವಚನದಲ್ಲಿ ನಾವು ಏನು ನೋಡ್ತೇವೆ ಏಳು ತುತ್ತೂರಿಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರು ತುತ್ತೂರಿಗಳನ್ನು ಊದುವುದಕ್ಕೆ ಸಿದ್ಧ ಮಾಡಿಕೊಂಡರು ದ ಏಂಜಲಿಕ್ ಹೋಸ್ಟ್ ಆಫ್ ದೇ ಆರ್ ಗೆಟಿಂಗ್ ರೆಡಿ ಟು ಬ್ಲೋ ಟ್ರಂಪೆಟ್ ದ ಸೆವೆನ್ ಏಂಜಲ್ಸ್ ಏಳು ದೇವದೂತರು ಅವರ ಕೈಗಳಲ್ಲಿ ಏಳು ತುತ್ತೂರಿಗಳು ನಾವೀಗ ಮುಂದಿನಕ್ಕೆ ಏಳನೇ ವಚನದಿಂದ ನಾವು ಅದನ್ನು ಓದೋಣ ನಾವು ಏಳನೇ ವಚನದಿಂದ ಸುಮಾರು ಎಂಟನೇ ಅಧ್ಯಾಯ ಏಳನೇ ವಚನದಿಂದ ಒಂಬತ್ತನೇ ಅಧ್ಯಾಯ ನಾವು ಅದರ ಕೊನೆಯ ಭಾಗದವರೆಗೆ ಅಂದರೆ ನಾವು ಸುಮಾರು ಇಪ್ಪತ್ತ ಒಂದು ವಚನಗಳನ್ನು ನಾವು ಗಮನಿಸುವಾಗ ಅಲ್ಲಿ ಭಾಳ ಪ್ರಾಮುಖ್ಯವಾದಂಥ ಒಂದು ಸತ್ಯಾಂಶ ನಮ್ಮ ಗಮನಕ್ಕೆ ಬರ್ತದೆ ವಾಟ್ ಡು ವಿ ರೀಡ್ ಇನ್ ದಿಸ್ ಪೋರ್ಷನ್ ವಾಟ್ ಈಸ್ ರೆಕಾರ್ಡೆಡ್ ಇನ್ ಪರ್ಟಿಕ್ಯುಲರ್ ಅಬೌಟ್ ದ ಟ್ರಂಪೆಟ್ಸ್ ಈ ತುತ್ತೂರಿಗಳ ಕುರಿತಾಗಿ ಅಲ್ಲಿ ಏನು ಬರೆಯಲ್ಪಟ್ಟಿಯದೆ ನಾವು ಈ ತುತ್ತೂರಿಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ನಾವು ಕೆಲವು ವಿಷಯಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಾವು ಜಸ್ಟ್ ಆಸ್ ದ ಸೀಲ್ಸ್ ಈ ಮುದ್ರೆಗಳ ಕುರಿತಾಗಿ ನಾವು ನೋಡಿದೆವಲ್ಲ ಜಸ್ಟ್ ಆ್ಯಸ್ ದ ಸೀಲ್ಸ್ ವೆರ್ ಡಿವೈಡೆಡ್ ಟು ಫೋರ್ ಆ್ಯಂಡ್ ತ್ರೀ ನಾಲ್ಕು ಮತ್ತು ಮೂರು ಎರಡು ಪ್ಯಾಕೇಜಸ್ ಇದ್ದ ಹಾಗೆ ನಾಲ್ಕು ಮತ್ತು ಮೂರು ಬೋಗಣಿಗಳು ಅದರ ಕುರಿತು ವರ್ಣನೆಗಳು ಭಿನ್ನ ಭಿನ್ನವಾಗಿತ್ತು ಅದೇ ರೀತಿಯಲ್ಲಿ ನಾವು ಈ ತುತ್ತೂರಿಗಳ ಕುರಿತಾಗಿ ನಾವು ನೋಡುವಾಗ ಈ ತುತ್ತೂರಿ ಏಳು ತುತ್ತೂರಿಗಳ ಆ ನ್ಯಾಯ ತೀರ್ಪು ಎರಡು ಪ್ರಮುಖವಾದಂಥ ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ ಯಾವುದದು ದ ಫಸ್ಟ್ ಫೋರ್ ಟ್ರಂಪೆಟ್ಸ್ ಅದಾದ ನಂತರ ದ ನೆಕ್ಸ್ಟ್ ತ್ರೀ ಟ್ರಂಪೆಟ್ಸ್ ದ ಫಸ್ಟ್ ಫೋರ್ ಟ್ರಂಪೆಟ್ಸ್ ದೇ ಆರ್ ಕಾಲ್ಡ್ ಆಸ್ ದ ವಾರ್ ಟ್ರಂಪೆಟ್ಸ್ ಅವುಗಳಿಗೆ ಯುದ್ಧವನ್ನು ಸೂಚಿಸುವಂಥ ತುತ್ತೂರಿಗಳು ಎಂಬುದಾಗಿ ಹೆಸರು ಉಂಟು ಕೊನೆಯದಾದಂಥ ಈ ಮೂರು ತುತ್ತೂರಿಗಳು ದ ಲಾಸ್ಟ್ ತ್ರೀ ಟ್ರಂಪೆಟ್ಸ್ ದೇವರ್ ದ ವೂ ಟ್ರಂಪೆಟ್ಸ್ ಅಥವಾ ಸಂಕಟವನ್ನು ಸೂಚಿಸುವಂಥ ಆ ತುತ್ತೂರಿಗಳು ಆಗಿದೆ ಎಂಬುದಾಗಿ ಯಾಕೆ ಅಂತ ಹೇಳಿದರೆ ನಮಗೆ ಗೊತ್ತುಂಟು ಎಲ್ಲಿಯೇ ಒಂದು ಯುದ್ಧ ಸಂಭವಿಸಲಿ ಯುದ್ಧದ ನಂತರ ಸಂಕಟ ಅಲ್ಲಿ ಶುರುವಾಗ್ತದೆ ಯುದ್ಧವೇ ಒಂದು ಸಂಕಟ ಕಾಲ ಅದಾದ ನಂತರ ಯುದ್ಧ ಮುಗಿಯಿತು ಎಂಬುದಾಗಿ ಹೇಳಿದಾಗ ಅಲ್ಲಿಗೆಲ್ಲ ಮುಕ್ತಾಯವಾಗಲಿಲ್ಲ ಸಂಕಟ ಪ್ರಾರಂಭ ಆಯಿತು ಆ್ಯಂಡ್ ದ್ಯಾಟ್ ಈಸ್ ವಾಟ್ ವಿ ಸಿ ಹಿಯರ್ ಈಗ ನಾವು ಏಳನೇ ವಚನದಿಂದ ಹನ್ನೆರಡನೇ ವಚನದವರೆಗೆ ಬರೆಯಲ್ಪಟ್ಟಂಥ ಭಾಗ ದೇವರ ವಾಕ್ಯದಿಂದ ಓದಿ ಕೇಳೋಣ ಪ್ರಕಟಣೆ ಎಂಟು ಏಳರಿಂದ ಹನ್ನೆರಡು ಮೊದಲನೆಯ ದೇವದೂತನು ತುತೂರಿಯನ್ನು ಓದಿದಾಗ ರಕ್ತದಲ್ಲಿ ಕಲಸಿದ್ದ ಆನೆಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು ಭೂಮಿಯೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಮರಗಳೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು ಎರಡನೇ ದೇವದೂತನ ತುತೂರಿಯನ್ನು ಓದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು ಆಗ ಸಮುದ್ರದೊಳಗೆ ಮೂರರಲ್ಲಿ ಒಂದು ಭಾಗ ರಕ್ತವಾಯಿತು ಸಮುದ್ರ ಜೀವಿಗಳೊಳಗೆ ಮೂರರಲ್ಲಿ ಒಂದು ಭಾಗ ಸತ್ತು ಹೋಯಿತು ಹಡಗುಗಳೊಳಗೆ ಮೂರರಲ್ಲಿ ಒಂದು ಭಾಗ ನಾಶವಾಯಿತು ಆಮೇಲೆ ಹತ್ತನೇ ವಚನ ಮೂರನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಪಂಜಿನಂತೆ ಉರಿ ಒಂದು ದೊಡ್ಡ ನಕ್ಷತ್ರ ಆಕಾಶದಿಂದ ಬಿತ್ತು ಅದು ನದಿಗಳೊಳಗೆ ಮೂರರಲ್ಲಿ ಒಂದು ಭಾಗದ ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಬಿತ್ತು ಆ ನಕ್ಷತ್ರಕ್ಕೆ ಮಾಚಿ ಪತ್ರೆ ಎಂದು ಹೆಸರು ನೀರಿನೊಳಗೆ ಮೂರರಲ್ಲಿ ಒಂದು ಭಾಗ ಮಾಚಿ ಪತ್ರೆಯಂತೆ ಕಹಿಯಾಯಿತು ಆ ನೀರು ವಿಷವಾದ್ದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು ನಾಲ್ಕನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಮೂರರಲ್ಲಿ ಒಂದು ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು ಆದುದರಿಂದ ಹಗಲಿನೊಳಗೆ ಮೂರರಲ್ಲಿ ಒಂದು ಭಾಗವು ಪ್ರಕಾಶವಿಲ್ಲದೇ ಇತ್ತು ರಾತ್ರಿಯು ಹಾಗೆಯೇ ಆಯಿತು ಎಂಬುದಾಗಿ ದೇವರ ಈ ವಾಕ್ಯವನ್ನು ನಮಗೆ ಆಶೀರ್ವದಿಸಿ ಕೊಡಲಿ ನಾವೀಗ ಇದನ್ನು ನಾವು ಹೆಜ್ಜೆ ಹೆಜ್ಜೆಯಾಗಿ ಧ್ಯಾನ ಮಾಡುವುದಕ್ಕಿದ್ದೇವೆ ನಾವಲ್ಲಿನೂ ಆ ವಾಕ್ಯ ಭಾಗವನ್ನು ನಾವು ಆಲೋಚನೆ ಮಾಡೋಣ ನಾವು ಲುಕ್ ಅಟ್ ದ ಕೋ ರಿಲೇಷನ್ ಎಮಂಗ್ ದ ರೆವಲೇಷನ್ ಡ್ಯಾನಿಯಲ್ ಆ್ಯಂಡ್ ಅದರ್ ಪ್ರೊಫೆಟಿಕ್ ಸ್ಕ್ರಿಪ್ಚರ್ ನೋ ಈಸ್ ನಾಟ್ ಆಲ್ವೇಸ್ ವೆರಿ ಕ್ಲಿಯರ್

ದೇವರ ವಾಕ್ಯದ ಸತ್ಯವನ್ನು ನಮಗೆ ವಿಶೇಷವಾಗಿ ವರ್ಣಿಸುವಂತಹದ್ದಾಗಿದೆ ನೌ ಕೀಪ್ ದ್ಯಾಟ್ ಇನ್ ಯೋರ್ ಮೈಂಡ್ ಆ್ಯಂಡ್ ದ ಪೊಸಿಷನ್ ಈಸ್ ನೌ ಟೇಕನ್ ದ್ಯಾಟ್ ದ ಗ್ರೇಟ್ ಟ್ರಿಬ್ಯುಲೇಷನ್ ರಿಯಲಿ ಬಿಗಿನ್ಸ್ ವಿತ್ ದ ಲೈಟರ್ ಟ್ರಂಪೆಟ್ಸ್ ಮುಂದಕ್ಕೆ ಊದಲ್ಪಡಬೇಕಾಗಿರುವಂಥ ಈ ತುತ್ತೂರಿಗಳ ಮೂಲಕವಾಗಿ ನಾವು ನೋಡಿ ನೋಡುವಂಥದ್ದೇನಂತ ಹೇಳಿದರೆ ನಿಜವಾದಂಥ ಒಂದು ಆ ಸಂಕಟ ಕಾಲವು ಅದು ಪ್ರಾರಂಭವಾಗ್ತದೆ ಈ ಸಂಕಟ ಕಾಲದ ಒಂದು ವರ್ಣನೆಯನ್ನು ನಾವೆಲ್ಲಿ ನೋಡುತ್ತೇವೆ ಸಿ ಡ್ಯೂರಿಂಗ್ ದ ಅರ್ಲಿಯರ್ ಟ್ರಂಪೆಟ್ಸ್ ಕಂಡೀಷನ್ಸ್ ಆನ್ ಅರ್ತ್ ಆರ್ ಮೇಡ್ ರೈಪ್ ಫಾರ್ ದ ಕಮಿಂಗ್ ಯುನೋ ಆಫ್ ದ ಬೀಸ್ಟ್ ಆ ಮೃಗ ಕಾಣಿಸಿಕೊಳ್ಳಬೇಕಾಗಿದೆ ಅದನ್ನು ನಾನು ವಿವರಿಸ್ತೇನೆ ಆಲ್ಸೋ ಇಟ್ ವುಡ್ ಸೀಮ್ ದಟ್ ದ ಬೀಸ್ಟ್ ಹ್ಯಾಸ್ ಟು ಕಮಿಂಗ್ಸ್ ಈ ಮೃಗಕ್ಕೆ ಎರಡು ಬರೋಣದ ಒಂದು ಸೂಚನೆಯನ್ನು ಕೂಡ ನಾವಲ್ಲಿ ನಾವು ನೋಡ್ತೇವೆ ನಾವು ಈ ಒಂದು ಮೃಗದ ಕುರಿತಾಗಿ ನಾವು ನೋಡುವಾಗ ನೋಡಿ ಹಿ ಅಪಿಯರ್ಸ್ ಫಸ್ಟ್ ಆ್ಯಸ್ ದ ಬೀಸ್ಟ್ ಔಟ್ ಆಫ್ ದ ಸಿ ನಾವು ಮೊದಲನೇದಾಗಿ ನಾವು ಮುಂದಿನ ದಿವಸದಲ್ಲಿ ಅದನ್ನು ನಾವು ನೋಡಲಿಕ್ಕಿದ್ದೇವೆ ನಾವು ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯಕ್ಕೆ ಬರುವಾಗ ನಾವಲ್ಲಿ ನೋಡುವಂತಹದ್ದು ಏನಂದರೆ ದೇವ ಜನರ ವಿರುದ್ಧವಾಗಿ ಅಂದರೆ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು ಅದಕ್ಕೆ ಏಳು ತಲೆಗಳು ಹತ್ತು ಕೊಂಬುಗಳು ಕೊಂಬುಗಳ ಮೇಲೆ ಹತ್ತು ಮುಕುಟಗಳು ತಲೆಗಳ ಮೇಲೆ ದೇವಧೂಷಣ ನಾಮಗಳು ಇದ್ದವು ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತದೆ ಇದು ಮೊದಲನೇದಾಗಿ ಅದಾದ ನಂತರ ನಾವು ಮುಂದಕ್ಕೆ ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಕಟಣೆ ಗ್ರಂಥ ಹದಿನೇಳನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ನಾವು ಎಂಟನೇ ವಚನದಲ್ಲಿ ಈ ಮೃಗದ ಕುರಿತಾಗಿ ಇನ್ನೊಂದು ಸಾರಿಯಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು ನಾವು ಹದಿನೇಳನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೀಗೆ ಉಂಟು ನೀನು ಕಂಡ ಈ ಮೃಗವು ಮೊದಲು ಇತ್ತು ಈಗ ಇಲ್ಲ ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು ಭೂನಿವಾಸಿಗಳೊಳಗೆ ಯಾರ ಹೆಸರುಗಳು ಲೋಕಾದಿಯಿಂದ ಜೀವವಾದ್ಯರ ಪಟ್ಟಿಯಲ್ಲಿ ಬರದಿಲ್ಲವೋ ಅವರು ಈ ಮೃಗವನ್ನು ನೋಡಿ ಇದು ಮೊದಲು ಇತ್ತು ಈಗ ಇಲ್ಲ ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು ಎಂಬುದಾಗಿ ಇದರ ಕುರಿತಾದಂಥ ಸವಿಸ್ತಾರವಾದ ವಿವರಣೆಯನ್ನು ಮುಂದಿನ ದಿನದಲ್ಲಿ ನಾನು ಕೊಡಲಿಕ್ಕಿದ್ದೇನೆ ಆದರೆ ಈಗ ಸೂಕ್ಷ್ಮವಾಗಿ ಅದು ನಿಮ್ಮ ಗಮನಕ್ಕೆ ನಾನು ತಂದೆ ನಾವು ಟ್ರಂಪ್ ಆರ್ ಕನೆಕ್ಟೆಡ್ ವಿತ್ ವಾರ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ನಾವು ಹಳೆಯ ಒಡಂಬಡಿಕೆಯನ್ನು ನಾವು ತೆಗೆದುಕೊಂಡು ಧ್ಯಾನ ಮಾಡುವಾಗ ಅರಣ್ಯಕಾಂಡ ಪುಸ್ತಕ ಹತ್ತನೇ ಅಧ್ಯಾಯ ಒಂಬತ್ತನೇ ಆ ವಚನದಲ್ಲಿ ಮತ್ತು ನ್ಯಾಯಸ್ಥಾಪಕರ ಪುಸ್ತಕ ಏಳನೇ ಅಧ್ಯಾಯ ಈ ಎಲ್ಲ ಭಾಗಗಳಲ್ಲಿ ಈ ತುತ್ತೂರಿ ಊದಲ್ಪಡುವಂಥದ್ದು ಅದು ಯುದ್ಧವನ್ನು ಸೂಚಿಸುವಂಥದ್ದಾಗಿದೆ ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ ನಾವು ಪರ್ಟಿಕ್ಯುಲರ್ಲಿ ವೆರಿ ಇಂಟ್ರೆಸ್ಟಿಂಗ್ ಈಸ್ ದ ಓವರ್ ಥ್ರೋ ಆಫ್ ಜೆರಿಕೋ ವಿತ್ ದಟ್ ಸೀರೀಸ್ ಆಫ್ ಸೆವೆನ್ ಟ್ರಂಪೆಟ್ ಬ್ಲೋಯಿಂಗ್ಸ್ ಆ ಎರಿಕೋ ಪಟ್ಟಣವು ಏಳು ತುತ್ತೂರಿಗಳ ಉದೋಣವಾದಾಗ ಅಲ್ಲಿರುವಂಥ ಆ ಎರಿಕೋವಿನ ಕೋಟೆ ಅದು ಕೆಡವಲ್ಪಟ್ಟಿತು ಎಂಬುದಾಗಿ ಕೂಡ ನಾವು ನೋಡ್ತೇವೆ ಇದಿಷ್ಟು ವಿಚಾರಗಳನ್ನು ನಾವು ನಮ್ಮ ಗಮನದಲ್ಲಿಟ್ಟುಕೊಂಡು ನಾವೀಗ ಇಲ್ಲಿ ಬರದಂಥ ಈ ನಾಲ್ಕು ಅಂದರೆ ದ ಫಸ್ಟ್ ಪ್ಯಾಕೆಟ್ ಆಫ್ ಫೋರ್ ಟ್ರಂಪೆಟ್ಸ್ ಅದರ ಕುರಿತಾದ ಸ್ವಲ್ಪ ಆಲೋಚನೆ ನಾವೀಗ ಮಾಡಬೇಕಾಗಿದೆ ನಾವು ವಾಟ್ ಈಸ್ ಹ್ಯಾಪನಿಂಗ್ ನೌ ಹಿಯರ್ ಇನ್ ವರ್ಸಸ್ ಸೆವೆನ್ ಟು ಟ್ವೆಲ್ ಏಳನೇ ವಚನದಿಂದ ಹನ್ನೆರಡನೇ ವಚನದವರೆಗೆ ನಾವು ಗಮನಿಸಿದಂಥದ್ದು ಯಾವುದೆಂಬುದಾಗಿ ಹೇಳಿದರೆ ದ ವಾರ್ ಇನ್ ದ ವರ್ಲ್ಡ್ ಇಟ್ ಈಸ್ ಇಂಟೆನ್ಸಿಫೈಡ್ ಈ ಲೋಕದಲ್ಲಿ ಮುಂದಿನ ದಿನದಲ್ಲಿ ಯುದ್ಧಗಳಾಗುವಂಥದ್ದು ಅದು ಪ್ರಬಲವಾಗುತ್ತದೆ ಎಂಬುವಂಥ ಸೂಚನೆ ನಾವಿಲ್ಲಿ ನೋಡುತ್ತಾ ಇದ್ದೇವೆ ಇವಾಗ ನಾವು ಆ ವಾಕ್ಯ ಭಾಗಕ್ಕೆ ನಾವು ಬರಬೇಕು ಏಳನೇ ವಚನದಿಂದ ನಾವು ಏಳನೇ ವಚನ ಮೊದಲನೇದಾಗಿ ಓದೋಣ ಮೊದಲನೆಯ ದೇವದೂತನು ತುತೂರಿಯನ್ನು ಊದಿದಾಗ ರಕ್ತದಲ್ಲಿ ಕಲಸಿದ್ದ ಆನೆಕಲ್ಲಿನ ಮಳೆ ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟಿತು ಭೂಮಿಯೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು

And the third part of the tree was burned up, and all the green grass burnt up. Now, this can be interpreted symbolically or literally. Idando on the on the such, Or the interpretation might include both symbolic and also literal elements. ಅಥವಾ ಎರಡು ಕೂಡ ಜೊತೆಯಾಗಿ ನಾವು ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನಾವು ಅಪೌನ್ ಆಸ್ ಲಿಟ್ರಲ್ ಅಕ್ಕರೆನ್ಸ್ ಒಂದು ವೇಳೆ ನಿಜವಾಗಿ ನಡೆಯುವಂಥ ಒಂದು ಸಂಭವದ ಕುರಿತಾಗಿ ನಾವು ಸ್ವಲ್ಪ ಗಮನಿಸಿದರೆ ನಾವು ಏನಂತ ಹೇಳಿದ್ರೆ ದರ್ ಇಸ್ ಗೋಯಿಂಗ್ ಟು ಬಿ ಆನ್ ಇಕಲಾಜಿಕಲ್ ಡಿಸಾಸ್ಟರ್ ವಿದೌಟ್ ಪ್ಯಾರಲಲ್ ಇನ್ ಹಿಸ್ಟಾರಿಕಲ್ ಟೈಮ್ಸ್ ನೋಡ್ರಿ ಅಲ್ಲಿ ಏನು ಹೇಳ್ತಾ ಉಂಟಂತ ಹೇಳಿದ್ರೆ ರಕ್ತದಲ್ಲಿ ಕಲಸಿದ್ದ ಆನೆ ಕಲ್ಲಿನ ಮಳೆ ಬೆಂಕಿ ಭೂಮಿಗೆ ಸುರಿಸಲ್ಪಟ್ಟಿದೆ ಆನೆ ಕಲ್ಲಿನ ಮಳೆ ಬರುವುದನ್ನು ಕೇಳಿದ್ದೇವೆ ಆನೆ ಕಲ್ಲಿನಿಂದ ಅಷ್ಟು ದೊಡ್ಡದಾದಂತ ಮಂಜುಗಡ್ಡೆ ಹಾಗೆ ಕೆಳಗೆ ಬೀಳುವಂತದ್ದನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಗಮನಿಸಿದ್ದೇವೆ ಅದರಲ್ಲಿ ವಾಕ್ಯ ಏನು ಹೇಳ್ತದೆ ರಕ್ತ ಲ್ಲಿ ಕಲಸಿದ್ದ ಆನೆಕಲ್ಲಿನ ಮಳೆ ಬೆಂಕಿ ಭೂಮಿಗೆ ಸುರಿಸಲ್ಪಟ್ಟಿತು ಆಲೋಚನೆ ಮಾಡ್ರಿ ಒಂದು ವೇಳೆ ಇಂಥ ಒಂದು ಹಿನ್ನೆಲೆಯಲ್ಲಿ ಲೋಕದಲ್ಲಿ ಏನು ಸಂಭವಿಸಬಹುದು ಎಂಬುದಾಗಿ ಥಿಂಕ್ ಅಬೌಟ್ ಇಟ್ ಥಿಂಕ್ ಅಬೌಟ್ ದ ಹಾರಿಬಲ್ ಥಿಂಗ್ಸ್ ನಾವು ಇದರ ಕುರಿತಾಗಿ ನಾವು ಗಮನಿಸುವಾಗಿ ಈ ದಿವಸದಲ್ಲಿ ನಮ್ಮ ಲೋಕದ ಸುತ್ತಲೂ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅನೇಕ ಮರಗಳು ಮತ್ತು ಹಸಿರಿಗೆ ಸಂಬಂಧಪಟ್ಟದ್ದು ನಾಶವಾಗ್ತಾ ಉಂಟು ವಿ ಆರ್ ಟಾಕಿಂಗ್ ಅಬೌಟ್ ದ ಇಕಾಲಜಿಕಲ್ ಡಿಸಾಸ್ಟರ್ ನಾವು ವೆನ್ ದ ಇಕಾಲಜಿ ಈಸ್ ಎಫೆಕ್ಟೆಡ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಟೆರಿಬಲ್ ನಾವೀಗ ಇಲ್ಲಿ ನಾವು ನೋಡತಕ್ಕಂಥದ್ದು ಏನಂತ ಹೇಳಿದರೆ ಮುಂದಿನ ದಿನದಲ್ಲಿ ಆಗತಕ್ಕಂಥ ಸಂಭವ ಈ ಲೋಕದಲ್ಲಿ ಇರತಕ್ಕಂಥ ಭೂ ಮೂರರಲ್ಲಿ ಒಂದು ಭಾಗ ಅದು ಸುಟ್ಟೋಯ್ತಂತೆ ಮರಗಳೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟೋಯ್ತು ಮತ್ತು ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು ನನ್ನ ಪ್ರಿಯರೇ ಇದು ಎಂಥ ಒಂದು ಭಯಂಕರವಾದಂಥ ದಿನಗಳಾಗಿರ್ಬೋದು ಆನೆಕಲ್ಲಿನ ಮಳೆ ಬಂತು ಅಂತ ಹೇಳಿದರೆ ಅದೊಂದು ದೊಡ್ಡ ಒಂದು ವರ್ತಮಾನ ಆದರೆ ಆನೆಕಲ್ಲಿನಲ್ಲಿ ಬೆಂಕಿಯೂ ಸೇರಿ ಲೋಕಕ್ಕೆ ಬಿತ್ತು ಅಂತ ಹೇಳಿದರೆ ಅದು ಏನಿರ್ಬೋದು ನನ್ನ ಇದು ಮುಂದಕ್ಕೆ ನಡೆಯಬೇಕಾದಂಥ ವಿಶೇಷವಾದ ಸಂಗತಿಗಳು ಇದರ ಕುರಿತು ಇನ್ನೂ ವಿವರಣೆಗಳನ್ನು ನಾನು ಮುಂದಿನ ದಿನದಲ್ಲಿ ನಾನು ಕೊಡ್ತೇನೆ ನಾವು ಅಲ್ಲಿಯವರೆಗೆ ನಾವು ದೇವರ ಸನ್ನಿಧಾನದಲ್ಲಿ ಕಾದಿರೋಣ ದೇವರ ವಾಕ್ಯವನ್ನು ಓದೋಣ ಮತ್ತು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದರೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಉತ್ತರಿಸ್ತೇನೆ ನಾವೀಗ ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ ನೀ ನಮಗೆ ಕೊಟ್ಟಂಥ ನಿನ್ನ ಜೀವುಗಳ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದು ಮಾತ್ರವೇ ಅಲ್ಲ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹ ಮಾಡು ನಮ್ಮ ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ನಡೆಸು ಕರ್ತನೇ ದಿವಸದಲ್ಲಿ ಮುಂದಕ್ಕೆ ನಡೆಯಬೇಕಾದ ಸಂಭವಗಳ ಕುರಿತಾಗಿ ನಾವು ಆಲೋಚಿಸುವಾಗ ನಾವು ನಮ್ಮ ಹೃದಯಗಳಲ್ಲಿ ನಮ್ಮನ್ನು ಸಿದ್ಧಪಡಿಸಿಕೊಂಡು ನಿನ್ನ ಬರುವಿಕೆಯನ್ನು ಎದುರು ನೋಡುವಂತೆ ಕೃಪೆ ಮಾಡು ನನ್ನ ಪ್ರಿಯ ವೀಕ್ಷಕರನ್ನು ಕರುಣಿಸು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕರ್ತನೆ ಆಮೇನ್